ಬ್ರದರ್ ಸಾವಿರ ತಲೆನೇ ಅದು ಅರ್ಥ. ಇದೊಂದು ಸಾವಿರ ತಲೆಮಾರುಗಳು ಅಂತಿದೆ, ಸಾವಿರ ತಲೆಮಾರುಗಳವರೆಗೆ. ಬ್ರದರ್ ರಾಧಿಕಾ, ರಾಧಿಕಮ್ಮ ಹೇಳಿ. ಸಾವಿರ ತಲೆಗಳವರೆಗೆ ದಯ ತೋರಿಸ. ರಾಜು ಬ್ರದರ್ ಹೇಳಿ. ಸಾವಿರ ತಲೆಮಾರುಗಳವರೆಗೆ ಬ್ರದರ್, ಸಾವಿರ ತಲೆಮಾರುಗಳವರೆಗೆ ದಯ ತೋರಿಸಬೇಕು ಅಂತ ಹೇಳಿದ್ರೆ. ಕಾರ್ತಿಕ್ ಬ್ರದರ್, ಗುಡ್ ಬ್ರದರ್, ಗುಡ್ ಬ್ರದರ್. ಕಾರ್ತಿಕ್ ಬ್ರದರ್, ಸಾವಿರ ತಲೆಮಾರು ಮತ್ತು ಜನಕಂಶ. ಓಕೆ, ಸುಜಾತ ಸ್ನೇಹಿ. ಬ್ರದರ್ ಸಾವಿರ ತಲೆಮಾರು. ಓಕೆ, ಗುಡ್. ರಾಧಿಕಾ, ರಾಧಿಕಾ ಸ್ಟೇ ಇದೆ. ಸಿಂಧು ಸ್ಟೇ ಹೇಳಿ. ಸಾವಿರ ತಲೆಮಾರುಗಳು. ಗುಡ್. ಅನಿತಾ ಸ್ಟೇ ಹೇಳಿ. ಸಾವಿರ ತಲೆಮಾರು. ಗುಡ್. ಮ್ಯಾಗಿ ಸ್ಟೇ ಹೇಳಿ. ಸಾವಿರ ತಲೆಮಾರುಗಳವರೆಗೆ ನಾನು ಆಶೀರ್ವದಿಸ್ತೀನಿ. ಓಕೆ ಓಕೆ, ಗುಡ್ 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 ಗುಡ್. ಓಕೆ ಓಕೆ. ಸೊ ನೆಕ್ಸ್ಟ್ ಯಾರು ಕೇಳಿಲ್ಲ, ಯಾರು ಕೇಳಿಲ್ಲ ಇನ್ನ? ನಾನು ಸಾವಿರ ತಲೆವರೆಗೆ. ಓಕೆ, ಸುನಂದ ಅಷ್ಟು ಹೇಳಿ. ಸುನಂದ ಅಷ್ಟು ಇದ್ದೀರಾ? ಸುನಂದಷ್ಟು ಇಲ್ವಾ? ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಬ್ರದರ್. ಓ ಸರಿ ಸರಿ ಸಿಸ್ಟರ್. ಓಕೆ ಸಿಸ್ಟರ್, ಏನೋ ಇದು ಮಾಡ್ತಾ ಇದ್ದಾರಾ? ಓಕೆ ಸಿಸ್ಟರ್, ಹಾ ಸಿಸ್ಟರ್ ಚೆಕ್ ಮಾಡ್ತೀನಿ. ಓಕೆ ಗುಡ್. ಬೇರೆ ಯಾರನ್ನ ಕೇಳ್ದೆ ಬಿಟ್ಟಿದ್ದೀನಾ ಬ್ರದರ್? ನಾನು ಉಮಾ. ಹಲೋ ಸಿಸ್ಟರ್ ಹೇಳಿ. ಸಿಸ್ಟರ್ ಉಮಾ ಸಿಸ್ಟರ್ ಹೇಳಿ. ಬ್ರದರ್ ನಾನು ಗಾಡಿ ಓಡಿಸ್ತಾ ಇದ್ದೀನಿ, ಸಾವಿರ ತಲೆ ತಲೆಮಾರುಗಳವರೆಗೆ. ಓಕೆ ಸಿಸ್ಟರ್, ಕೇರ್ಫುಲ್ ಆಗಿ ಓಡಿಸ್ಕೊಂಡು ಬನ್ನಿ ಸಿಸ್ಟರ್. ನಿಮ್ಗೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಕೋಟಿ ಮಾರಿಸ್ಕೊಡ್ತೀನಿ. ನಮ್ಮ ಸುನಂದ ಸಿಸ್ಟರ್ಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತೆ. ನೋ ಪ್ರಾಬ್ಲಮ್ ಸಿಸ್ಟರ್, ನೀವು ಕೇಳಿಸ್ಕೊಂಡ್ ಬನ್ನಿ, ಪರವಾಗಿಲ್ಲ. ಉತ್ತರ ಕೊಡದೆ ಏನಿಲ್ಲ, ಡ್ರೈವಿಂಗ್ ಕರೆಕ್ಟ್ ಆಗಿ ಮಾಡಿ. ಬೇರೆ ಯಾರಾದ್ರೂ ಕೇಳ್ದೆ ಬಿಟ್ಟಿದ್ದೀನಾ ಬ್ರದರ್? ನಾನು ಹೇಳ್ತಾ ಇದ್ದೀನಿ ಗೌರಮ್ಮ ಸಿಸ್ಟರ್. ಗೌರಮ್ಮ ಸಿಸ್ಟರ್ ಹೇಳಿ ಸಿಸ್ಟರ್. ಸಾವಿರ ತಲೆಮಾರುಗಳಿಗೆ. ಗುಡ್ 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 ಸಿಸ್ಟರ್. ಓಕೆ, ಬೇರೆ ಸುಪ್ರೀತ್ ಬ್ರದರ್ ಹೇಳಿ. ಬ್ರದರ್ ಸಾವಿರ ತಲೆಮಾರುಗಳಿಗೆ. ಆರೋನಾ? ಎಸ್ ಬ್ರದರ್. ಗುಡ್ ಆರೋನ್. ಸುಜಾತ ಸಿಸ್ಟರ್ ಸರಿಯಾದ ನಮ್ಗೆ ಕೇಳಿಸ್ಬೇಕಲ್ಲ ಬ್ರದರ್. ಸುಗುಣ ಸಾವಿರ ತಲೆಮಾರುಗಳವರೆಗೆ. ಬೇರೆ ಬೇರೆ ಯಾರನ್ನ ಕರೆದಿಲ್ಲ ನನ್ನ ಹೆಸರು. ಓಕೆ ಸರಿ, ಬೇರೆ ಯಾರಾದ್ರೂ ಇದ್ರೆ ಆನ್ಸರ್ ಹೇಳಕ್ಕೆ. ಮೇಘಿಸ್ಟರ್ ಗುಡ್, ಎಲ್ರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ ಆಲ್ಮೋಸ್ಟ್. ಸೊ ತುಂಬಾ ಈಸಿಯಾಗಿ ಕೇಳ್ತಾ ಇದನ್ನಲ್ಲ. ನಾವು ಬುದ್ಧಿವಂತರು. ಕ್ವೆಶ್ಚನ್ ನಂಬರ್ 3, ಸ್ವಲ್ಪ ಟಫ್ ಆಗಿ ಹೋಗೋಣ ಅಂತ. ಕ್ವೆಶ್ಚನ್ ನಂಬರ್ 3, ನೀವು ನನಗೆ ಡ್ಯಾಶ್ ರಾಜ್ಯವು ಡ್ಯಾಶ್ ಜನಾಂಗವೂ ಆಗುವಿರಿ ಎಂದು ಇಸ್ರೇಲ್ ಮಕ್ಕಳಿಗೆ ಹೇಳಬೇಕಾದ ಮಾತುಗಳು ಇವೆ ಅಂತನು. ನೀವು ನನಗೆ ಡ್ಯಾಶ್ ರಾಜ್ಯವು ಡ್ಯಾಶ್ ಜನಾಂಗವು ಎರಡಿದೆ, ಎರಡಕ್ಕೆ ಆನ್ಸರ್ ಕೊಡ್ಬೇಕು. ಅಂಡ್ ಇಟ್ ಶಾಲ್ ಬಿ ಅಂಟು ಮೀ ಎ ಕಿಂಗ್ಡಮ್ ಆಫ್ ಡ್ಯಾಶ್ ಅಂಡ್ ಡ್ಯಾಶ್ ನೇಷನ್. ದಿಸ್ ಆರ್ ದ ವರ್ಡ್ಸ್ ವಿಚ್ ದೋ ಶಾಲ್ ಸ್ಪೀಕ್ ಅಂಡ್ ದ ಚಿಲ್ಡ್ರನ್ ಆಫ್ ಇಸ್ರೇಲ್. ನಿಧಾನಕ್ಕೆ ಯೋಚನೆ ಮಾಡಿ, ನೀವೆಲ್ಲ ನನಗೆ ಡ್ಯಾಶ್ ರಾಜ್ಯವೂ ಡ್ಯಾಶ್ ಜಾತಿಯುಮ ಇರ್ಪೀರ್ಗ ಮಾಡಿದಿರಾ ಎಲ್ಲಪ್ಪ ಬ್ರದರ್ ಎಲ್ಲಿ? ಕ್ವಶನ್ ಅರ್ಥ ಆಗಿಲ್ವಾ? ಮತ್ತೊಂದ್ಸರಿ ಹೇಳ್ತೀನಿ ನೋಡಿ. ನೀವು ನನಗೆ ಡ್ಯಾಶ್ ರಾಜ್ಯವು ಡ್ಯಾಶ್ ಅಂದ್ರೆ ಈ ಡ್ಯಾಶ್ ಅಂತ ಇದೆಯಲ್ಲ ಬಿಟ್ಟ ಸ್ಥಳ, ಆ ಸ್ಥಳದಲ್ಲಿ ಏನ್ ಬರುತ್ತೆ ಅಂತ ನೀವು ಹೇಳ್ಬೇಕಾಗಿದೆ. ನೀವು ನನಗೆ ಡ್ಯಾಶ್ ರಾಜ್ಯವು ಡ್ಯಾಶ್ ಜನಾಂಗವು ಆಗುವಿರಿ, ಯಾವ ರಾಜ್ಯವು ಅಂದ್ರೆ ಆ ಡ್ಯಾಶ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳ್ಬೇಕು. ಕೇಳಿಸ್ಲಿಲ್ಲ ಅನ್ನೊಂದ್ಸರಿ. ಆಲೋಚನೆ ಹರಿಯೋ ದೇಶಕ್ಕೆ ಅಂತ ಎಲ್ಲ ಹೇಳ್ತಾ ಇದ್ರೆ. ಓಕೆ ಗುಡ್. ನೆಕ್ಸ್ಟ್ ರೇಷ್ಮಾ ಸ್ಟರ್ ಹೇಳಿ.
ಇಸ್ರಾಯೇಲ್ ರಾಜ್ಯವು ಸ್ವಕೀಯ ಜನಾಂಗವೂ ಆಗುವಿರಿ ಅಂತ. ನೀವು ನನಗೆ ಡ್ಯಾಶ್, ನಾನು ಅದೇ ಮೊದಲೇ ಹೇಳಿದೆ, ಸ್ವಲ್ಪ ಈಸಿ ಆಗಿತ್ತಲ್ಲ, ಟಫ್ ಆಗೋಣ ಅಂತ ಹೋಗಿದ್ದೀನಿ ಅಷ್ಟೇ. ಬ್ರದರ್ ನೀವು ನನಗೆ ಡ್ಯಾಶ್, ನೀವು ನನಗೆ ಸ್ವಕೀಯ ಸ್ವಕೀಯ ಜನಾಂಗವು ಇಸ್ರಾಯೇಲ್ ರಾಜ್ಯವು ಇಸ್ರಾಯೇಲ್ ರಾಜ್ಯ ಬ್ರದರ್ ಓಕೆ ಇಲ್ಲಿ ಇಲ್ಲಿ ಗುಡ್ ಗುಡ್ ಸಿಸ್ಟರ್ ರೇಷ್ಮಾಸ್ಟರ್ ಗುಡ್ ಟ್ರೈ. ಪೂರ್ಣಿಮಾಸ್ಟರ್ ಹೇಳಿ. ಬ್ರದರ್ ಇಸ್ರಾಯೇಲ್ ರಾಜ್ಯವು ಯಾಜಕ ಜನಾಂಗವು ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ ಅನ್ಕೊಂಡಿದ್ರ. ಗುಡ್ ಬಸವರಾಜ್ ಬ್ರದರ್ ಹೇಳಿ. ಅದೇ ಬ್ರದರ್ ಇಸ್ರಾಯೇಲ್ ರಾಜ್ಯ ಮತ್ತೆ ಸ್ವಕೀಯ ಜನಾಂಗ ಅಂತ. ಓಕೆ 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 ರಾಜು ಬ್ರದರ್ ಹೇಳಿ. ಸ್ವರ್ಗೀಯ ರಾಜ್ಯವು ಸ್ವಂತ ಜನಾಂಗವು ಬ್ರದರ್. ವಾವ್ ಸೂಪರ್ ಸೂಪರ್, ಎಷ್ಟು ಮಟ್ಟಿಗೆ ಕರೆಕ್ಟ್ ಆಗಿ ಬರ್ತಿದ್ರಲ್ಲ. ನಾನು ಪಾಪ ನಿಮ್ಗೆ ಎರಡು ಲೈನ್ ಹಾಕ್ಬಿಟ್ಟಿದ್ದೀನಿ ಡ್ಯಾಶ್, ಇಲ್ಲದ ಒಂದೇ ಹೇಳಿದ್ರೆ ನೀವೆಲ್ಲ ಹೇಳ್ಬಿಡ್ತಿದ್ರಿ ಕರೆಕ್ಟ್ ಆಗಿ. ವಿಜಯಸ್ಟರ್ ಹೇಳಿ. ಮ್ಯಾಗಿಸ್ಟರ್ ಗುಡ್ ಹೇಳಿ ಸರ್. ಗುಡ್ ಸಿಸ್ಟರ್, ಫಸ್ಟ್ಗೆ ಇಸ್ರಾಯೇಲ್, ಸೆಕೆಂಡ್ಗೆ ಸ್ವಕೀಯ. ಇಸ್ರಾಯೇಲ್ ಸ್ವಕೀಯ, ವಾವ್ ಗುಡ್ ವಂಡರ್ಫುಲ್. ಸುಪ್ರೀತ್ ಬ್ರದರ್ ಹೇಳಿ. ಸ್ವಕೀಯ ಜನಾಂಗವು ಆಗಿರುವ ಜನಾಂಗನ ರಾಜ್ಯ ಅಂದ್ರೆ ಇಸ್ರೇಲ್ ರಾಜ್ಯವು ಸ್ವಕೀಯ ಜನಾಂಗವು ಆಗಿರುವ ಇಸ್ರೇಲ್ ರಾಜ್ಯವು ಸ್ವಕೀಯ ಜನಾಂಗವು. ಓಕೆ ರಾಧಿಕಾ, ರಾಧಿಕಾ ಮೇಲೆ ಓಕೆ. ಕಾರ್ತಿಕ್ ಬ್ರದರ್ ಹೇಳಿ. ಬ್ರದರ್ ಹೇಳಿ, ಮ್ಯೂಟ್ ಆಗಿತ್ತು. ಬ್ರದರ್ ಹೇಳಿ. ಹೇಳಿಮ್ಮ ಹೇಳಿಮ್ಮ ಹೇಳಿಮ್ಮ, ಪರವಾಗಿಲ್ಲ ಹೇಳಿಮ್ಮ ಒಂದ್ಸರಿ. ರಾಧಿಕಮ್ಮ ಹೇಳಿ. ಹಾ, ಸ್ವರ್ಗೀಯ ರಾಜ್ಯವು ಸ್ವಂತ ಜನಾಂಗವು ಅಂತ ಅನ್ಕೊಂಡಿದ್ದೀನಿ ಬ್ರದರ್. ಅನ್ಕೊಂಡಿದ್ರಾ? ಅನ್ಕೊಂಡಿರಿ, ಸೊಲ್ಲುಂಗ ಸೊಲ್ಲುಂಗ ಬ್ರದರ್. ಆಚಾರ್ಯ ರಾಜ್ಯವು ಪರಿಶುದ್ಧ ಜಾತಿಯು. ಅಪ್ಪಡಿಯಾ? ಆಮಾ. ಸರಿ ಬ್ರದರ್, ಬೇರೆ ಅಡ್ತೆ. ನೆಕ್ಸ್ಟ್ ಯಾರಿದ್ರಾ? ವಿಜಯಸ್ಟ್ರ ಹೇಳಿ. ಪರಿಶುದ್ಧ ಜನಾಂಗವು ಯಾಜಕ ರಾಜ್ಯವು. ಗುಡ್ 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 ಗುಡ್. ರಾಜು ಬ್ರದರ್ ಹೇಳಿದ್ರಾ? ರಾಜ್ಯವು ಸ್ವಂತ ಜನಾಂಗವು. ಬ್ರದರ್ ಇನ್ನೊಂದ್ಸರಿ ಹೇಳಿ, ಕೇಳಿಸ್ಲಿಲ್ಲ. ಸ್ವಕೀಯ ರಾಜ್ಯವು ಸ್ವಂತ ಜನಾಂಗವು ಬ್ರದರ್. ಓಕೆ, ಸ್ವಕೀಯ ರಾಜ್ಯ ಸ್ವಂತ ಜನಾಂಗ. ಗುಡ್. ಸಿಂಧು ಶ್ರೀ ಸಿಸ್ಟರ್, ಸಿಂಧು ಶ್ರೀ ಸಿಸ್ಟರ್ ಹೇಳಿ. ಬ್ರದರ್ ಇಸ್ರಾಯೇಲ್ ರಾಜ್ಯವು ಸ್ವಕೀಯ ಜನಾಂಗ, ಸ್ವಂತ ಜನಾಂಗವು ಅನ್ಸುತ್ತೆ ಬ್ರದರ್. ಗುಡ್ 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 ಗುಡ್. ಉಮಾಸ್ಟರ್ ಹೇಳ್ತೀರಾ? ಓಕೆ, ಇಡ್ಲಿ ಇಡ್ಲಿ ಇಡ್ಲಿ. ಬೇರೆ ಯಾರಾದ್ರೂ ಬಿಟ್ಟಿದ್ದೀನಾ? ಜೋಶುವಾ. ಪರಿಶುದ್ಧ ರಾಜ್ಯವು ಸ್ವಕೀಯ ಜನಾಂಗವು. ಯಾರು ಹೇಳ್ತಾರದು? ಅಕ್ಕ ಜೋಶುವಾ ಅಂತ. ನೀ ಜೋಶುವಾನಾ? ನಿಮ್ಗೆ ಮಾತು ಕಟ್ ಮಾಡ್ತೀನಿ. ನಿಂಗೆ ಜೋಶುವಾನ್ ಹೇಳ್ಬೇಕು. ಓಕೆ ಸರಿ, ಇರ್ಲಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಇಲ್ಲಿ ಏನಂದ್ರೆ ಒಂದು ಸ್ಮಾಲ್ ವಿಷಯ ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ಇದ್ ಮಾಡಕ್ ಹೋಗ್ಬೇಡ್ರಿ. ಎಕ್ಸಾಮ್ ಅಲ್ಲಿ ಕಾಪಿ ಹೊಡಿತಾರೆ ಗೊತ್ತಲ್ಲ, ಕಾಪಿ ಹೊಡಿಬೇಕಾದ್ರೆ ಇದ್ರಲ್ಲಿ ಇ ಕಾಪಿ ಅಂತಾರೆ. ಇ ಕಾಪಿ ಅಂದ್ರೆ ದಯವಿಟ್ಟು ಯಾರೋ ಸೀರಿಯಸ್ ತಗೊಂಡ್ಬಾರ್ದು, ನಾವು ಸುಮ್ನೆ ಹೇಳ್ತಾರದ ಅಷ್ಟೇ. ಒಬ್ರು ಪಕ್ಕದಲ್ಲಿ ಕಾಪಿ ಹೊಡಿತಾ ಇರ್ತಾನೆ, ಅವನ್ಗೂ ಗೊತ್ತಿರಲ್ಲ ಏನೋ, ಅವನ್ಗೂ ಗೊತ್ತಿರಲ್ಲ. ಅವ್ನು ತುಂಬಾ ಬ್ರಿಲಿಯಂಟ್ ಆಗಿ ಬರಿತಾ ಇರ್ತಾನೆ, ಅವನ್ ಹೆಂಗೆಲ್ಲ ಬರಿತಾನೆ ನಂಗೆ ಕಾಪಿ ಹೊಡಿತಾನೆ. ಅಲ್ಲಿ ಬಂದು ನೊಣ ಕುತ್ಕೊಂಡ್ಬಿಡುತ್ತೆ, ಕಾಪಿ ಹೊಡಿಬೇಕಾ, ನೊಣನ ಹೊಡಿತಾನೆ ಪೈಡ್ ಅಂತ. ಕಾಪಿ ಹೊಡಿನ ಏನ್ ಮಾಡ್ತಾನೆ, ನೊಣ ಎಲ್ಲರೂ ನೊಣನ ಹುಡುಕಿ ಆ ಪೇಪರ್ ಹೊಡಿತಾನೆ. ಬ್ರದರ್, ನಾವ್ ಮಕ್ಕಿಕ ಮಕ್ಕಿ ಮಾಡಿಲ್ಲ ಬ್ರದರ್, ನಮಗ್ ಬಂದಿದ್ದೆ ಹೇಳಿದೀವಿ. ಗೊತ್ತಿದ್ದೆ ಹೇಳಿದ್ರೆ ಕರೆಕ್ಟ್, ಏನು ಪ್ರಾಬ್ಲಮ್ ಇಲ್ಲ. ಸೊ ಆನ್ಸರ್ ನೋಡೋಣ. ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನಾಂಗವು ಆಗಿರುವಿರಿ. ಆಲ್ಮೋಸ್ಟ್ ಹೇಳಿದ್ರಾ? ಆಲ್ಮೋಸ್ಟ್ ಹೇಳಿದ್ರ ಅಂದ್ರೆ ಒಬ್ರು ಕಾರ್ತಿಕ್, ಕಾರ್ತಿಕ್ ತಮಿಳಲ್ಲಿ ಕರೆಕ್ಟ್ ಆಗಿರೋದ್ರು ಹೇಳಿದ್ರೆ, ಅಷ್ಟು ಹೇಳಿದ್ರೆ ಮತ್ತೆ ಇನ್ಯಾರು ಹೇಳಿದ್ರಿ ಕರೆಕ್ಟ್ ಆಗಿ?
ಯಾಜಕ ರಾಜ್ಯ ಪರಿಶುದ್ಧ ಜನಾಂಗ ಅಂತ ನಾನು ಹೇಳ್ದೆ ಅನ್ಸುತ್ತೆ ಬ್ರದರ್. ನೀವ್ ಹೇಳಿದ್ರ ಕೆಸ್ಟ್ ನಿಮ್ಗೆ ಫುಲ್ ಮಾರ್ಕ್ಸ್, ಫುಲ್ ಮಾರ್ಕ್ಸ್. ಯಾರು ಹೇಳಿದ್ರು ಮಾರ್ಕ್ಸ್ ಅವ್ರಿಗೆ ಇಲ್ದೇರು ನೋ ಪ್ರಾಬ್ಲಮ್. ಈಗ ತಿಳ್ಕೊಳ್ಳೋಣ, ನೋ ಪ್ರಾಬ್ಲಮ್. ಓಕೆ, ಸಾರಿ ಸ್ವಲ್ಪ ಟಫ್ ಆಗಿದೆ, ಸ್ವಲ್ಪ ಈಸಿ ಆಗಿ ಟ್ರೈ ಮಾಡ್ತೀನಿ. ನಂಬರ್ ಫೋರ್, ಇಲ್ಲಿ ನಿಮ್ಗೆ ಈ ಪ್ರಶ್ನೆ ಹೋದ್ರೆ ಅರ್ಥ ಆಗಲ್ಲ, ನಾನೇ ಹೇಳ್ತೀನಿ. ಮೋಶಿಗೆ ಇಬ್ರು ಮಕ್ಕಳಿದ್ರು, ಮೊದಲನೇ ಅವನ ಹೆಸರು ನಿಮ್ಗೆ ಗೊತ್ತಿರ್ಬೇಕು, ಎರಡನೇ ಅವನ ಹೆಸರೇನು? ಎಲ್ರಿಗೂ ಅವಕಾಶ ಕೊಡ್ತೀನಿ. ಸೆಕೆಂಡ್ ಸನ್ ಆಫ್ ಮೋಸಸ್. ಓಕೆ, ಎಲ್ರಿಗೂ ಅವಕಾಶ ಕೊಡ್ತೀನಿ. ಸುಗನಷ್ಟು ಹೇಳಿ. ಎಲೇಜರ್ ಬ್ರದರ್. ಎಲೇಜರ್, ಎಲೇಜರ್. ಓಕೆ, ರಾಜು ಬ್ರದರ್ ಹೇಳಿ. ಎಲೇಜರ್ ಬ್ರದರ್. ರಾಧಿಕಮ್ಮ ಹೇಳಿ. ಎಲೇಜರ್ ಬ್ರದರ್. ಸುಪ್ರೀತ್ ಬ್ರದರ್ ಹೇಳಿ. ಗುಡ್. ಸುಪ್ರೀತ್ ಬ್ರದರ್. ಓಕೆ, ನೋ ಪ್ರಾಬ್ಲಮ್. ವಿಜಯ್ ಅಷ್ಟ್ರ ಹೇಳಿ. ಎಲಿಯಾಜರ್ ಬ್ರದರ್. ಎಲಿಯಾಜರ್ ಹೇಳಿದ್ರಲ್ಲ. ಓಕೆ, ಕಾರ್ತಿಕ್ ಬ್ರದರ್. ಬ್ರದರ್ ಎಲಿಯಾಜರ್. ಓಕೆ, ರೇಷ್ಮಾಸ್ಟರ್ ಹೇಳಿ. ಎಲಿಯಾಜರ್. ಓಕೆ, ಗುಡ್ 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 ಗುಡ್. ಎಲ್ಲಪ್ಪ ಬ್ರದರ್ ಹೇಳಿ. ಎಲಿಯಾಜರ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಬೇರೆ ಯಾರಾದ್ರು? ಬ್ರದರ್ ಎಲಿಯಾಜರ್. ಎಲಿಯಾಜರ್ ಎಂದಿತ್ತು ಬ್ರದರ್. ಓಕೆ ಓಕೆ ಓಕೆ, ಗುಡ್ ಸಿಸ್ಟರ್, ಗುಡ್ ಗುಡ್. ಬೇರೆ ಏನಾದ್ರು ಕೇಳಿದ್ರೆ ಕೇಳ್ಬೇಕಾಗಿದೆ. ಮ್ಯಾಗಿಸ್ಟರ್ ಹೇಳಿ. ಸೇಮ್ ಆನ್ಸರ್ ಬ್ರದರ್. ಎಲ್ಲ ಕಡೆ ಹೇಳ್ತದ. ಯಾವುದು? ಎಲಿಯಾಜರ್. ಗೌರವ ಸ್ಟ್ರೀ ಹೇಳ್ತೀರಾ? ಎಲಿಯಾಜರ್. ಪೂರ್ಣಿಮಾ ಸ್ಟ್ರೀ ಹೇಳ್ತೀರಾ? ಗೊತ್ತಿಲ್ಲ ಬ್ರದರ್ ನನ್ಗೆ. ಒಬ್ನೇ ಮಗ ಗೊತ್ತಿರೋದು, ಗೇರ್ಶೋ. ಹೌದಾ? ಗೊತ್ತಿಲ್ಲ ಬ್ರದರ್. ಸಿಂಧು ಸ್ಟ್ರೀ ಹೇಳ್ತೀರಾ? ನನಗೂ ಗೊತ್ತಿಲ್ಲ ಬ್ರದರ್ ಅವ್ರ ಹೆಸರು. ಸರಿ, ಓಕೆ, ಆನ್ಸರ್ ನೋಡೋಣ. ಹೇಳಿ ಸರ್ ಸರಿಯಾದ ಉತ್ತರ. ಆಲ್ಮೋಸ್ಟ್ ಎಲ್ಲರೂ ಸರಿಯಾದ ಉತ್ತರ ಹೇಳಿದ್ರ. ಮೊದಲನೇ ಮಗನ ಹೆಸರೇನು? ಗಡ್ಶಮ್. ಎರಡನೇ ಮಗನ ಹೆಸರು? ಓಕೆ, ಗುಡ್. ಸೊ ನೆಕ್ಸ್ಟ್ ಕ್ವಶನ್, ಮೋಶಿಯು ತನ್ನ ಕೈಯನ್ನು ಎತ್ತಿದಾಗ ಡ್ಯಾಶ್ ಜಯಿಸಿದರು. ಆತನ ಕೈಯನ್ನು ಇಳಿಸಿದಾಗ ಡ್ಯಾಶ್ ಜಯಿಸಿದರು. ಓಕೆ, ಒಂದ್ ನಿಮಿಷ. ಓಕೆ, ಸೊ ಇಂಗ್ಲಿಷ್ ಅಲ್ಲಿ ಇದೆ, ಅದನ್ನ ಓದ್ಕೊಳ್ಳಿ. ಕನ್ನಡದಲ್ಲಿದೆ. ಸರಿ, ಜೋಶ್ವಾ ಕೇಳ್ಬಿಡೋಣ. ಹೇಳಿ ಜೋಶ್ವಾ. ಈ ಕೈ ಎತ್ತಾಗ ಇಸ್ರಾಯೇಲ್ಯರು ಕೈ ಬಿಟ್ಟಾಗ ಅಮಲೇಖ್ಯರು. ರೇಷ್ಮಾಸ್ಟರ್ ಹೇಳಿ. ಬ್ರದರ್ ನಾನು ಹೇಳ್ತೀನಿ. ಕೈ ಮೇಲೆತ್ತಿದಾಗ ಇಸ್ರಾಯೇಲರು ಬಲಗೊಳ್ಳುತ್ತಿದ್ದಾರೆ, ಕೈ ಕೆಳಗಿಳಿಸಿದಾಗ ಅಮಾಲೇಖ್ಯರು ಸುಪ್ರೀತ್ ಬ್ರದರ್ ಹೇಳಿ. ಬ್ರದರ್ ಇಸ್ರಾಯೇಲರು. ಇಸ್ರಾಯೇಲರು ಬ್ರದರ್ ಅಮಾಲೇಖ್ಯರು ಇಸ್ರಾಯೇಲರು. ಯಾವಾಗ ಯಾವಾಗ ಕೈ ಮೇಲೆತ್ತಿದಾಗ ಯಾರು? ಕೈ ಎತ್ತಿದಾಗ ಇಸ್ರಾಯೇಲರು ಅಮಾಲೇಖ್ಯರು. ಕೈ ಮೇಲೆತ್ತಿದಾಗ ಇಸ್ರಾಯೇಲರು ಬ್ರದರ್. ಗುಡ್ ಗುಡ್. ವಿಜಯಸ್ಟ್ರ ಹೇಳಿ. ಕೈ ಎತ್ತಿದಾಗ ಇಸ್ರಾಯೇಲರು, ಇಳಿಸಿದಾಗ ಅಮಾಲೇಖ್ಯರು ಜಯಿಸ್ತಾ ಇದ್ರು. ಗುಡ್. ಸುಗನಷ್ಟ್ರ ಹೇಳಿ. ಬ್ರದರ್ ನಾನ್ ಹೇಳ್ತೀನಿ. ಸಿಂಧುಷ್ಟ್ರ ಹೇಳಿ. ಕೈ ಎತ್ತಿದಾಗ ಇಸ್ರಾಯೇಲ್ ಜನರು ಗೆಲ್ತಿದ್ರು, ಇಳಿಸಿದಾಗ ಅಮಾಲೇಖ್ಯರು ಸೋಲ್ತಿದ್ರು, ಗೆಲ್ತಿದ್ರು. ಸಾರಿ. ಕೈ ಎತ್ತಿದಾಗ ಇಸ್ರೇಲ್ ಜನರು ಜಯಿಸಿದರು ಬ್ರದರ್. ಅವರು ತನ್ನ ಕೈಯನ್ನು ಇಳಿಸಿದಾಗ ಅಮಲೇಖ್ಯರು ಜಯಿಸಿದರು. ಇಸ್ರೇಲ್ ಬ್ರದರ್ ಕೈ ಎತ್ತಿದಾಗ ಇಸ್ರೇಲ್, ಸೆಕೆಂಡ್ ಕೈ ಅಮಲೇಖ್ಯರು ಜಯಿಸಿದ್ರು. ಬಸವರಾಜ್ ಬ್ರದರ್. ಕೈ ಎತ್ತಿದಾಗ ಬ್ರದರ್ ಇಸ್ರೇಲ್ಸ್, ಕೈ ಕೆಳಗಿಳಿದಂತ ಸಂದರ್ಭದಲ್ಲಿ ಅಮಲೇಖ್ಯರು. ಓಕೆ, ಸುಪ್ರೀತ್ ಬ್ರದರ್ ಕೇಳಿದ್ನಲ್ಲ. ನೆಕ್ಸ್ಟ್ ನಮ್ಮ
ಯಾರ್ ಕೇಳಿಲ್ಲ ನಾನು ಎಲ್ಲಪ್ಪ ರೀ ಎಲ್ಲಪ್ಪ ಬ್ರದರ್ ಹೇಳಿ ಬ್ರದರ್ ಸಾರಿ ಇಲ್ಲ ಮೋಶೆ ಕೈ ಎತ್ತದ ಇಸ್ರೇಲ್ ಬಲಗೊಳ್ತಿದ್ರಿ ಆಮೇಲೆ ಕೈ ಇಳಿಸಿದಾಗ ಅಮೇರಿಕಾ ಬಲಗೊಳ್ತಿದ್ರು ವೆರಿ ಗುಡ್ ವೆರಿ ಗುಡ್ ಬ್ರದರ್ ಓಕೆ ಮೇಗಿಸ್ಟರ್ ಹೇಳ್ತೀರಾ ಮೇಗಿಸ್ಟರ್ ಹಲೋ ಸರಿ ಬೇರೆ ಯಾರಾದ್ರು ಕೇಳ್ಬೇಕಾಗಿದೆಯಾ ಮೇಗಿಸ್ಟರ್ ಹೇಳ್ತೀರಾ ಹೇಳಿ ಓಕೆ ಸೊ ನೋಡೋಣ ಆನ್ಸರ್ ಈಗ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಕೈ ಎತ್ತಿದಾಗ ಇಸ್ರೇಲ್ ಜಯಿಸಿದ್ರು ಅದನ್ನ ಕೈ ನಿಲ್ಲಿಸಿದಾಗ ಆಮೇಲೆ ಕಿರೋ ಜಯಿಸಿದ್ರು ಗುಡ್ ಸೊ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಸಿಕ್ಸ್ ಡ್ಯಾಶ್ ಅಂದ್ರೆ ಎಪ್ಪದಲ್ಲಿ ಹತ್ತನೇ ಒಂದು ಪಾಲು ಓಕೆ ಡ್ಯಾಶ್ ಅಂದ್ರೆ ಎಪ್ಪದಲ್ಲಿ ಹತ್ತನೇ ಒಂದು ಪಾಲು ನೋ ಒನ್ ಡ್ಯಾಶ್ ಇಸ್ ದಿ ಟೆಂತ್ ಪಾರ್ಟ್ ಆಫ್ ದಿ ಎಫ್ ಎಫ ಓಕೆ ஒரு டேஷ் எப்பாவில பத்தில ஒரு பங்கு சோ ஹேண்ட் ரைஸ் மாடிதரா சரி கிழவரே மாத்திர ஹேண்ட் ரைஸ் மாடிதரா ரெஷ் மாஸ்டர் ஹேலி பிரதர் நான் ஊஹே ஹேளத்தின்ரி லிஸ்டர் ஊஹே ஊஹே மாட்கொண்ட ஹேளத்தின் ஒன்னு கோமேரா ஊஹே மாட்கொண்ட ஹேளிதர ஒமேரா ஒமேரனா கோமேரா கோமேரா ஒன்னு ஓகே ஓகே குட் குட் ஓகே ஓகே விஜய் ஸ்ட்ரேலி ஓ பிரதர் கோமேரா ஒன்னு கோமேரா ಓಕೆ ಗುಡ್ ರಾಧಿಕಾ ಮೇಲೆ ಆ ಬ್ರದರ್ ಗೋಮೇರ ಅಂದ್ರೆ ಹತ್ತನೆಯ ಒಂದು ಭಾಗ ಓಕೆ ಸುಗನಷ್ಟ ಹೇಳಿ ಗೋಮೇರ ಬ್ರದರ್ ಸುಂದಿಸ್ ಸಿಸ್ಟರ್ ಹೇಳಿ ಗೋಮೇರ ಗುಡ್ ನೆಕ್ಸ್ಟ್ ಬೇರೆ ಯಾರು ಹೇಳ್ತೀರಾ ಬ್ರದರ್ ಮಾಡಿಲ್ಲ ಮೇಗಿಸ್ಟರ್ ಹೇಳಿ ಮೇಗಿಸ್ಟರ್ ಹೇಳಿ ಬ್ರದರ್ ನನಗೆ ಗೊತ್ತಿಲ್ಲ ಬ್ರದರ್ ನೋಡೋಣ ಗೋಮೇರ್ ಅಂದ್ರೆ ಎಪ್ಪದಲ್ಲಿ ಹತ್ತನೇ ಒಂದು ಪಾಲು ಸೊ ನಿಮ್ಗೆ ಬಿ ಎಸ್ ಸಿ ಅಲ್ಲಿ ಗೋಮೇರ್ ಅಂತ ಬರ್ತಾ ಇದೆಯಾ ತರುವಾಯ ಅವರ 12 ನೀರಿನ ಬಾವಿಗಳನ್ನ 70 ಖರ್ಜೂರದ ಮರಗಳು ಇದ್ದ ಡ್ಯಾಶ್ಗೆ ಬಂದರು ತರುವಾಯ ಅವರ 12 ನೀರಿನ ಬಾವಿಗಳು 70 ಖರ್ಜೂರದ ಮರಗಳು ಇದ್ದ ಡ್ಯಾಶ್ಗೆ ಬಂದರು ದೇ ಕೇಮ್ ಟು ಡ್ಯಾಶ್ ವೇರ್ where 12 walls and water of water and 3 score and 10 palm trees pinbu avargal dash vandargal inge 12 neeruchigalum 70 pechi mannam irundhathu okay resh master hey resh master andil putidira yake vijay straily ಯಾಕೆ ಯಾರು ಉತ್ತರ ಕೊಡ್ತಾ ಇಲ್ಲ ಅಡವಿಗೆ ಗುಡ್ ಕಾರ್ತಿಕ್ ಬ್ರದರ್ ಸೊಲ್ಲುಂಗಾ ಬ್ರದರ್ ಏಲಮಿಗೆ ಸುಪ್ರೀತ್ ಬ್ರದರ್ ಬ್ರದರ್ ಅಡವಿ ಅಡವಿಗೆ ಹೇಳಿದ್ರಾ ಓಕೆ ಗುಡ್ 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 ಸುಪ್ರೀತ್ ಬ್ರದರ್ ನಿಮ್ಮ ಅಲ್ಲಿಂದ ವಾಯ್ಸ್ ಒಂದೊಂದು ಟೈಮ್ ಒಬ್ಬರದಿಂದ ಬರುತ್ತಾ ಸ್ವಲ್ಪ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ ಸಾರಿ ಇಲ್ಲಿ ಸೊ ಬೇರೆ ಯಾರಾದ್ರು ಹೇಳ್ತೀರಾ ನನ್ಗೆ ಗೊತ್ತಿಲ್ಲ ಬ್ರದರ್ ಆನ್ಸರ್ ಗೊತ್ತಿಲ್ಲನಾ
Yes, I don't know. Okay. சரி ஆன்சர் நோடனா சித்திரவாய் அவர் அன்னோட நீரின பாவிகளை இப்பத்து கடிச்சு மாதிரி எலிமிக வந்துரும் எலிம் எலிம் பண்ணதும் சரியாத உண்டு ஆன்சர் இங்கிலீஷ்ல எலிம் அந்த குட் எல்லாம் சரியாத உத்தரவனை கொடுத்திதிரா மேபி இது நம்ம ஒன் வர்ஷன்ஸ் அல்ல ஸ்வல்ப ஹெசரு டிஃபரன்ஸ் இருபோது பட் ரைட் ஆன்சர் ஆல்மோஸ்ட் எல்லா சரியாத உத்தரவு கொட்டிதிரா ஃபர்ஸ்ட் நம்பர் 8 ಒಂದ್ ನಿಮಿಷ ಹಾಗೆ ಇರಿ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಈಗ ಎಷ್ಟನೇ ಕ್ವಶನ್ ಇದೆ ಎಂಟನೇ ಕ್ವಶನ್ ಅಲ್ವಾ ಏಯ್ತ್ ಹಾ ಹಾಗೆ ಒಂದೇ ನಿಮಿಷ ಇರಿ ಓಕೆ ಇರ್ಲಿ ಓಕೆ ಕಸ್ಟಮರ್ 8 ಈಗ ಇಸ್ರೇಲರು ಇಸ್ರೇಲ್ ಮಕ್ಕಳು ಸಮುದ್ರ ಮಧ್ಯದಲ್ಲಿ ಒಣನೆಲದಲ್ಲಿ ಹೊರಟು ಹೋದ್ರು ನೀರು ಅವರಿಗೆ ಎಡಬಲದಲ್ಲಿ ಡ್ಯಾಶ್ ಆಗಿತ್ತು ಓಕೆ ಅಂಡ್ ದ ಚಿಲ್ಡ್ರನ್ ಆಫ್ ಇಸ್ರೇಲ್ ವೆಂಟ್ ಇನ್ ಟು ದಿ ಮಿಡ್ಸ್ಟ್ ಆಫ್ ದಿ ಸೀ ಅಪಾನ್ ದ ಡ್ರೈ ಗ್ರೌಂಡ್ ದ ವಾಟರ್ಸ್ ವೇರ್ ಡ್ಯಾಶ್ ಏನಾಗಿತ್ತು ಬ್ರದರ್ ನಾನು ಹೇಳ್ತೀರಾ ಹೇಳಿ ರೆಸ್ಪಾನ್ಸ್ ಗೋಡೆಯಂತೆ ನಿಂತಿತ್ತು ಗೋಡೆ ಅಂತ ನಿಂತಿತ್ತು ಬ್ರದರ್ ವೆರಿ ಗುಡ್ ಸಿಸ್ಟರ್ ವೆರಿ ಗುಡ್ ಸುಗ್ರಹಣ ಇಷ್ಟ ಹೇಳಿ ಗೋಡೆ ಅಂತ ನಿಂತಿತ್ತು ಬ್ರದರ್ ಬಸವರಾಜ್ ಬ್ರದರ್ ಹೇಳಿ ಅಡ್ಡಗೋಡೆಗಳು ಗೋಡೆ ಬ್ರದರ್ ಓಕೆ ವಿಜಯ್ ಇಷ್ಟ ಹೇಳಿ ಗೋಡೆ ಅಂತ ಬ್ರದರ್ ಗೋಡೆ ಅಂತ ನಿಂತಿತ್ತು ಓಕೆ ಎಲ್ಲಪ್ಪ ಬ್ರದರ್ ಹೇಳಿ ಗೋಡೆ ಅಂತ ನಿಂತಿತ್ತು ಎರಡು ಸೈಡ್ ಓಕೆ ಗುಡ್ ಕಾರ್ತಿಕ್ ಬ್ರದರ್ ಹೇಳಿ ಅಡ್ಡ ಗೋಡೆ ಆಗಿತ್ತು ಬ್ರದರ್ ಕಾರ್ತಿಕ್ ಬ್ರದರ್ ಸೊಲ್ಲುங்க ಸುವರ್ ಪೋಲ ನಾನು ನೆನಿಕರೆ ಸುವರಾ ಸುವರ್ಕ್ಕೆ ಇನ್ನೊಂದು ಪೇರ್ ಇರುತ್ತೆ ತಿಳಿಮಾ ತೆಲ್ಲಿಂಗ್ಲೇ ಓಕೆ ಸರಿ ಅಪ್ಪ ಪಾತಲ್ಲ ಸಿಂಧು ಸ್ಟೇಟ್ ಹೇಳಿ ಅಡ್ಡಗೋಡೆಯಾಗಿ ಗೋಡೆ ಎಲ್ಲ ಅಡ್ಡಗೋಡೆ ಸೊಲ್ಲುங்க ಕಾರ್ತಿಕ್ ಬ್ರದರ್ ಮದಿಲ್ ಪೋಲ ನೆನಿಕರೆ ಮದಿಲ್ ಓಕೆ ಗುಡ್ 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 ವೆರಿ ಗುಡ್ ಮ್ಯಾಗಿಸ್ಟರ್ ಹೇಳಿ ಗೋಡೆ ಆಗಿತ್ತು ಬ್ರದರ್ ಸೂಪರ್ ಸೂಪರ್ ಸ್ಟಾರ್ ವೆರಿ ಗುಡ್ ನೆಕ್ಸ್ಟ್ ಇಯರ್ ಹೇಳ್ತೀರಾ ಹಲೋ ಬ್ರದರ್ ಬ್ರದರ್ ಹಾ ಸುಜಾ ಸಿಸ್ಟರ್ ಹೇಳಿ ಗೋಡೆಯಾಗಿತ್ತು ಬ್ರದರ್ ಎಡಬಲದಲ್ಲಿ ಗೋಡೆಯಾಗಿತ್ತು ಈಗ ಆಂಡ್ ರೈಸ್ ಮಾಡದೇ ಇರೋರಲ್ಲಿ ಯಾರು ಹೇಳ್ತೀರಾ ಇದರಿಗೂ ಉತ್ತರ ಹೇಳಿದವರು ಯಾರು ಹೇಳ್ತೀರಾ ಕೇಳಿಸ್ಕೊಂಡ ಮೇಲೆ ಇದು ಕರೆಕ್ಟ್ ಅನ್ಸುತ್ತಲ್ವಾ ಯಾರಾದ್ರೂ ಹೌದು ಇದೆ ಕರೆಕ್ಟ್ ಈ ಉತ್ತರ ಕರೆಕ್ಟ್ ಇದೆ ಅನ್ಸುತ್ತೆ ಅನ್ನೋರು
ಈಗ ಏನಿದೆಲ್ಲ ಉತ್ತರ ಕರೆಕ್ಟ್ ಅನ್ಸ ಕರೆಕ್ಟ್ ಇರಬಹುದು ಅನ್ಸೋರ್ ಯಾರಿದ್ದೀರಾ? ಕರೆಕ್ಟ್ ಇದೆ ಬ್ರದರ್ ಈ ಉತ್ತರ. ಕೆಂಪು ಸಮುದ್ರ ಗೋಡೆಯಾಗಿ ನಿಂತಿರುತ್ತದೆ ಹೇಳಿ ಬ್ರದರ್. ಸಿಗ್ನಲ್ ನಮ್ಗೆ ಪ್ರಶ್ನೆ ಗೊತ್ತಾಗಿಲ್ಲ. ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್. ಬೇರೆ ಯಾರಾದ್ರು ಎಡಬಲದಲ್ಲಿ ಹೊಸರಾಜ್ ಬ್ರದರ್. ಅದೇ ಬ್ರದರ್, ಗಾಳಿ ಬೀಸಿದ ಕೇವಲ ಮಂಜುಗಡ್ಡೆಯಾಗಿ ಅಕ್ಕಪಕ್ಕದ ನೀರಿಗೆ ಅಡ್ಡಗೋಡೆ ಆಗಿತ್ತು ಬ್ರದರ್, ಗೋಡೆ ತರ ನಿಂತಿದೆ ಅಂತ ಹೇಳಿದೆ ನಾನು. ಉತ್ತರ ನೋಡೋಣ. ಗೋಡೆಯಂತೆ ಸರಿಯಾದ ಉತ್ತರ. ಎಲ್ರಿಗೂ ಫುಲ್ ಮಾರ್ಕ್ಸ್. ಓಕೆ, ಕ್ವೆಶ್ಚನ್ ನಂಬರ್ 9. ಹುಳಿ ಇಲ್ಲದ ರೊಟ್ಟಿಯನ್ನು ಡ್ಯಾಶ್ ದಿವಸ ತಿನ್ನಬೇಕು. ಹನ್ನೆರಡು ಜನ ಕೈ ಎತ್ತಿದ್ರ, ಕೆಲವೊಂದು ಪ್ರಶ್ನೆಗಳಿಗೆ ಮೂರೇ ಜನ ಎತ್ತಿರ, ಅದಕ್ಕೆ ನನ್ಗೆ ಇಲ್ಲ ಯೋಚನೆ ಮಾಡ್ಬೇಕು. ಗುಡ್, 13-14 ಜನ ಕೈ ಎತ್ತಿದ್ರ, ವೆರಿ ಗುಡ್. ಓಹ್, ಈಗೆಲ್ಲ ಆನ್ರೈಸ್ ಮಾಡ್ತಿದ್ರ, 15 ಜನ ಆಯ್ತು. ಇದ್ರಲ್ಲಿ ನಾನು ಯಾಕೆ ಯಾರು ಕೇಳ್ಬೇಕು ಫಸ್ಟ್ ಅಂತ ಚೂಸ್ ಮಾಡ್ತೀನಿ. ಪೂರ್ಣಿಮ ಅಷ್ಟರ್ ಹೇಳಿ. ಜೋಶ್ವಾ ಬರ್ತೀನಿ, ಜೋಶ್ವಾ ಒಂದ್ ನಿಮಿಷ ಎಲ್ಲಪ್ಪ ಬ್ರದರ್ ಹೇಳಿ. ಏಳು ದಿವಸದವರೆಗೂ ರೀ. ಏಳು ದಿನ ಪಸ್ಕಾಬದ ದಿನ. ಓಕೆ, ಇಲ್ಲ ಇಲ್ಲ, ಒಂದ್ ಆನ್ಸರ್ ಹೇಳ್ತಿದ್ರಲ್ಲ ಸಿಂಧು ಸಿಸ್ಟರ್ ಹೇಳಿ. ಏಳನೇ ದಿನ. ಮೂರನೇ ದಿನ. ಬಸವರಾಜ್ ಬ್ರದರ್ ಹೇಳಿ. ಬ್ರದರ್, ಪಸ್ಕ ಅಂದ್ರೆ ಆಗಿನಿದ್ರೆ ಏಳು ದಿವಸ ಕೂಡ ಸೇರ್ಬಿಟ್ಟು ಒಂದ್ ಪಸ್ಕ ಆಗಿತ್ತು ಬ್ರದರ್, ಪಸ್ಕ ದಿನ. ಓಕೆ, ರಾಜು ಬ್ರದರ್ ಹೇಳಿ. 7 ಡೇಸ್ ಬ್ರದರ್, ಏಳು ದಿವಸ. ವೆರಿ ಗುಡ್, ವೆರಿ ಗುಡ್ ರಾಜು. ತುಂಬಾ ನಿಮ್ ಕೇಳಿಲ್ವಾ, ನಿಮ್ ಮಿಸ್ ಮಾಡ್ಕೊಂಡೆ ತುಂಬಾ ಆಗ್ಲಿಂದ. ಇಲ್ಲ ಇಲ್ಲ, ಹೇಳಿ ಮ್ಯಾಗಿ ಸಿಸ್ಟರ್. ಹೇಳಿ ಮ್ಯಾಗಿ ಸಿಸ್ಟರ್. ಪಸ್ಕ ದಿನದ ತಿನ್ಬೇಕು ಅಂದ್ರೆ ಇಲ್ಲಿ ದಿನ ಅಲ್ಲ, ಎಷ್ಟು ದಿವಸ ಅಂತ? ದಿವಸ ಅಂದ್ರೆ 7 ಡೇಸ್. ಓಕೆ, ಗುಡ್ ಗುಡ್. ಕಾರ್ತಿಕ್ ಬ್ರದರ್ ಸೊಲುಂಗ. ದಿವಸ ಬ್ರದರ್. ಹಾ, ರಾಧಿಕಾ ಹೇಳಿ. ಹಲೋ, ಗುಡ್. ಸುಜಾತ ಅಷ್ಟರ್ ಹೇಳಿ. ಏಳು ದಿನ ತಿನ್ಬೇಕು ಬ್ರದರ್. ಗುಡ್ 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 ಗುಡ್. ಬೇರೆ ಯಾರಾದ್ರು? ಬ್ರದರ್ ಸುಗುಣ, ಏಳು ದಿವಸ ತಿನ್ನಬೇಕು. ಗುಡ್ ಸಿಸ್ಟರ್, ಗುಡ್ ಸಿಸ್ಟರ್, ವೆರಿ ಗುಡ್. ನಾನು ತಿನ್ ಜೋಶ್ವಾ. ಆ ಜೋಶ್ವಾ, ಸಾರಿ ಜೋಶ್ವಾ, ಎಲ್ ಜೋಶ್ವಾ. ಬ್ರದರ್ ಏಳು ದಿವಸ, 7 ಡೇಸ್. 7 ಡೇಸ್, ಗುಡ್ 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 ಗುಡ್, ವೆರಿ ಗುಡ್. ಅಲ್ಲ, ಇವರು ಬೇರೆ. ಬ್ರದರ್ ಏಳು ದಿನ ತಿನ್ನಬೇಕು. ಗುಡ್ 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 ಗುಡ್. ಬೇರೆ ಯಾರಾದ್ರು? ಬ್ರದರ್ ನಾನು ಹೇಳಿದಿನಿ ಗೌರಮ್ಮ ಸಿಸ್ಟರ್, ಏಳು ದಿನ ತಿನ್ನಬೇಕು ಹೇಳಿದ್ರಾ? ಗುಡ್ ಸಿಸ್ಟರ್, ಗುಡ್ ಸಿಸ್ಟರ್. ಬೇರೆ ಯಾರಾದ್ರೂ ಬಿಟ್ಟಿದ್ದೀನಾ? ಬೇರೆ ಯಾರಾದ್ರು? ಗುಡ್ ಆನ್ಸರ್ ನೋಡಣ. ಹುಳಿಲದ ರೊಟ್ಟಿಯನ್ನು ಏಳು ದಿವಸ ತಿನ್ನಬೇಕು, ಸರಿಯಾದ ಆನ್ಸರ್. ಓಕೆ, ಈಗ ಎಷ್ಟನೇ ಕ್ವಶನ್ ಇದೆ? 10. 10ನೇ ಕ್ವಶನ್. ಓಕೆನಾ? ಹತ್ತನೇ ಕಷ್ಟನ ಇಲ್ಲಿ ಅದು ಬರ್ತಾ ಇಲ್ಲ. ದಿವಸದಲ್ಲಿ ತಿನ್ನಬೇಕು, ದಿವಸದಲ್ಲಿ ಅಂತ ಬರಬೇಕಾಯ್ತು. ವೆರಿ ಗುಡ್. ಸರಿ, ಈಗ 10th ಕ್ವಶನ್ಗೆ ಹೋಗೋಣ. 10th ಕ್ವಶನ್ ನಾನು ಇಲ್ಲಿ ಟೈಪ್ ಮಾಡಿಲ್ಲ, ಅದು ಸ್ವಲ್ಪ ಇದಾಗಿದೆ, ಜಸ್ಟ್ ಕೇಳ್ಕೊಳ್ಳಿ, ಕೇಳ್ಕೊಂಡು ಆನ್ಸರ್ ಮಾಡಿ. ಓಕೆನಾ? ಸೊ ನೀವು ಅದನ್ನು ತಿನ್ನತಕ್ಕ ರೀತಿ ಇದೆ. ನೀವು ನಿಮ್ಮ ನಡುವನ್ನು ಕಟ್ಟಿಕೊಂಡು, ಕೆರವನ್ನು ಮೆಟ್ಟಿಕೊಂಡು, ಡ್ಯಾಶ್ ಅನ್ನು ಹಿಡಿದುಕೊಂಡು ತ್ವರೆಯಾಗಿ ಅದನ್ನು ತಿನ್ನಬೇಕು. ಒಂದ್ ನಿಮಿಷ ಬರ್ತೀನಿ, ಎಲ್ರಿಗೂ ಬರ್ತೀನಿ.
சோ பிரதர் கார்த்திக் பிரதர் தமிழ்ல புரிஞ்சில்ல உங்களுக்கு பிரதர் எனக்கு வாய்ஸ் கட்டாய் கட்டாய் வந்துச்சு பிரதர் சரியா கேட்கல கேட்கலையா ஒரே நிமிஷம் நான் தமிழ்ல உங்களுக்கு சொல்றேன் இல்ல நீ கடல்ல சொல்லுங்க ஆனா வாய்ஸ் கட்டாச்சு நான் புரிஞ்சுக்கிறேன் வாய்ஸ் கட்டாயிச்சா உங்களுக்கு இருங்க நான் ஒரே நிமிஷம் இருங்க ஒரே நிமிஷம் ஓகே ஒரே நிமிஷம் எங்க விட்டேன் ஆ என் பிரச்சனை கேளு ரிபீட் மாதிரி என்னோட யாராதரும் ಒಂದ್ನಿಮಿಷನ್ ವೇಟ್ ಮಾಡಿ ಸ್ವಲ್ಪ ನೋಡೋಣ ಎಲ್ರಿಗೂ ಗೊತ್ತಿದೆ ಅಂದ್ರೆ ನೀವು ಅದನ್ನ ತಿನ್ನತಕ್ಕ ರೀತಿ ಕೆರವನ್ನು ಮೆಟ್ಟಿಕೊಂಡು ಡ್ಯಾಶ್ ಹಿಡಿದುಕೊಂಡು ತೊರೆಯಾಗಿ ತಿನ್ನಬೇಕು ಓಕೆನಾ ಸೊ ಆನ್ಸರ್ ಈಗ ಯಾರು ಹೇಳ್ತೀರಾ ಕಾರ್ತಿಕ್ ಬಾ ಕೇಳಿಲ್ಲ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಉಂಗ್ಳಿಗೆ ಸರಿ ರಾಜು ಬ್ರದರ್ ಹೇಳಿ ಪೋಲ್ ಅನ್ನ ಹಿಡಿದುಕೊಂಡು ಬ್ರದರ್ ಸೋ ಸಿಂಪಲ್ ಅಲ್ವಾ ರೇಷ್ಮೆ ಅಷ್ಟು ಹೇಳಿ ಕೋಲನ್ನು ಹಿಡಿದುಕೊಂಡು ತೊರೆಯಾಗಿ ತಿನ್ನಬೇಕು ಎಲ್ಲಪ್ಪ ಬ್ರದರ್ ಹೇಳಿ ನಡುವನ್ನು ಕಟ್ಟಿಕೊಂಡು ಕೆರವನ್ನು ಮೆಟ್ಟಿಕೊಂಡು ಕೋಲನ್ನು ಹಿಡಿದುಕೊಂಡು ಕೈಯಾದ ಪಲ್ಯದಲ್ಲಿ ತಿರ್ಬೇಕು ರಾಧಿಕಾ ಸಿಸ್ಟರ್ ಶಬಾಸ್ ಅನ್ಬಿಟ್ರಲ್ಲ ಕೋಲ್ ಹಿಡ್ಕೊಂಡು ತ್ವರೆಯಾಗಿ ಕಹಿಯಾದ ಪಲ್ಯಗಳ ಜೊತೆ ತಿನ್ಬೇಕು ರಾಧಿಕಾ ಮೇಲೆ ಪೂರ್ಣಿಮಾ ಸ್ಟ್ರೇಲಿ ಸುಗುಣ ಸ್ಟ್ರೇಲಿ ಕೋಲನ್ನು ಹಿಡಿದುಕೊಂಡು ಬ್ರದರ್ ಓಕೆ ಬೇರೆ ಯಾರನ್ನ ಕೇಳಿಲ್ಲ ಬೇರೆ ಯಾರನ್ನು ಕೇಳಿಲ್ಲ ಎಲ್ಲ ಹೇಳಿದ್ರ ಆಲ್ಮೋಸ್ಟ್ ಇವಾಗ ಯಾರ್ ಫಸ್ಟ್ ಆ ವಾಕ್ಯ ಎಲ್ ಬರುತ್ತೆ ಅಂತ ಕರೆಕ್ಟ್ ಆಗಿ ಹೇಳ್ಬೇಕು ನೀವು ಬೇಕಾದ್ರೆ ಬೈಬಲ್ ಓಪನ್ ಮಾಡ್ಬೋದು ನೋಡೋಣ ಯಾರು ಹೇಳ್ತಾರಂತ ಬೈಬಲ್ ಓಪನ್ ಮಾಡ್ಬೇಕಾ ಪರವಾಗಿಲ್ಲ ಓಪನ್ ಮಾಡಿದ್ರು ಪರವಾಗಿಲ್ಲ ಇಲ್ಲ ಮೆಮೋರಿಯಲ್ ಇದ್ರು ಪರವಾಗಿಲ್ಲ ಹಾಗೆ ಹೇಳಂಗಿದ್ರೆ ಗ್ರೇಟ್ ನೋಡೋಣ ವಾಕ್ಯ ಎಲ್ ಬರುತ್ತೆ ಅಂತೇಳಿ ಯಾರ್ ಫಸ್ಟ್ ಹೇಳ್ತಿರೋ ಬ್ರದರ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಎಲ್ರಿಗೂ ವೆರಿ ಗುಡ್ ಕರೆಕ್ಟ್ ಆಗಿದೆ ಜೋಶ್ ವೆರಿ ಗುಡ್ ಜೋಶ್ ಥ್ಯಾಂಕ್ ಯು ಓಕೆ ನೈಸ್ ಎಲ್ಲ ಸರಿಯಾದ ಒಂದು ಉತ್ತರವನ್ನು ಕೊಟ್ಟಿದ್ದೀರಾ ಓಕೆ ಸೊ ನಮ್ ಎಷ್ಟು ಇದಾಗಿದೆ ಈಗ ಹತ್ತು ಪ್ರಶ್ನೆ ಆಗಿದೆ ಹತ್ತು ಪ್ರಶ್ನೆಗೂ ನೀವೆಲ್ಲರೂ ಸರಿಯಾದ ಒಂದು ಉತ್ತರವನ್ನು ಕೊಟ್ಟಿದ್ದೀರಾ ಎಲ್ಲ ಈಗ ಕೇಳ್ತೀರಿ ನೀವು ಈಸಿಯಾಗಿ ಕೇಳ್ತಾ ಇದೀನಾ
ಇಲ್ಲ ಬ್ರದರ್ ಕರೆಕ್ಟ್ ಕೇಳಾಕ ಜಾಸ್ತಿ ಬುದ್ಧಿ ಅಂತರು ಅದಕ್ಕೆ ಹಂಗಿಂತಾರೆ. ಓಕೆ ಸೊ ವೆರಿ ಗುಡ್, ಎಲ್ಲರೂ ಆಲ್ಮೋಸ್ಟ್ ಒಂದು ಒಳ್ಳೆ ಉತ್ತರವನ್ನ ಕೊಟ್ಟಿದ್ದೀರಾ. ಈಗ ನಮ್ಮ ಸ್ಕೋರ್ ನೋಡೋಣ, ಯಾರು ತುಂಬಾ ಹೆಚ್ಚು ಸ್ಕೋರ್ ಮಾಡಿದೀರಾ ಅಂತ ನೋಡ್ಬೇಕು. ಓಕೆ, ಔಟ್ ಆಫ್ ಟೆನ್ ಹತ್ತಿಗೆ ಹತ್ತು ಯಾರು ಮಾಡಿದೀರಾ? ಬ್ರದರ್ ನಾನ್ ಎಲ್ಲ ಹೇಳಿದೀನಿ, ಆದ್ರೆ ಪರಿಶುದ್ಧ ಜನಾಂಗ ಅದು ಸ್ವಕೀಯ ರಾಜ್ಯದ್ದು ನನ್ಗೆ ಡೌಟ್. ಡೌಟ್ ಇತ್ತಾ? ಸರಿ, ಎಷ್ಟ್ ಹಾಫ್ ಮಾರ್ಕ್ ಇದೆಯಾ ಫುಲ್ ಮಾರ್ಕ್ ಇದೆ ನಿಮ್ಗೆ? ಹಾಫ್ ಮಾರ್ಕ್ ಇದೆ ಬ್ರದರ್, ಪರಿಶುದ್ಧ ಜನಾಂಗ. ಓಕೆ, 9.5 = 10. ಓಕೆ, 9.5 = 10. ಸೊ ಆ ರೀತಿ ಯಾರು 9.5 ತಗೊಂಡಿದ್ರು, ಈಗ ನೀವು ನೀವು 9.5 ಬಂದಿದ್ರಿ ಅಂದ್ರೆ 9.5 ಬಂದಿದ್ಯಾ ನಿಮ್ದು? ಬಿರಿಯಾನಿ ಪಾರ್ಟಿ. ಜೋಶ್ವಾಗೆಲ್ಲ ಒಂದು ಕ್ಲಾಪ್ ಕೊಡನ್ವಾ. ಗುಡ್ ಜೋಶ್ವಾ. ಕ್ಲವರ್ ಬಾಯ್. ಎಂಟು ಮಾರ್ಕ್ಸ್. ಗುಡ್ ಗುಡ್ ಸಿಸ್ಟರ್. ರೇಷ್ ಮಾಸ್ಟರ್ ಒಂದ್ ಕ್ಲಾಪ್. ಯಾರೆಲ್ಲ 8 ಮಾರ್ಕ್ಸ್ ತಗೊಂಡಿದ್ರಾ ಬೇರೆ? ನಾನು 9 ಬ್ರದರ್. ನಾವು 9. ಯಾರು? ನಾನು ರಾಧಿಕಾ. ರಾಧಿಕಾ, ಓ ಗುಡ್ ಗುಡ್. ರಾಧಿಕಾ ಮೈಗೆ ಲಕ್ಕ ಕ್ಲಾಪ್ ಮಾಡನ್ವಾ. ಒಂದ್ ಚಾಕ್ಲೇಟ್. ಗುಡ್ ಗುಡ್ ಗುಡ್. ಸುಪ್ರೀತ್ ಬ್ರದರ್ ಎಷ್ಟು ಮಾರ್ಕ್ಸ್ ತಗೊಂಡಿದ್ರಾ? ಸುಪ್ರೀತ್ ಬ್ರದರ್ 5 ಬ್ರದರ್. ಗುಡ್ ಗುಡ್. ನಮ್ ಸುಪ್ರೀತ್ ಬರ್ದ ಒಂದ್ ಮಾತು ಕೊಡೋಣ. ಪಾಪ ಡ್ರೈವಿಂಗ್ ಮಾಡ್ತಾ ಇದ್ರು, ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು. ಓಕೆ, ವೆರಿ ಗುಡ್. ಇನ್ನೊಂದ್ ವಿಷಯ ಏನಂದ್ರೆ, ಬೇರೆ ಬೇರೆ ಯಾರಿದ್ರೆ ಐ ಸ್ಕೋರ್ ತಗೊಂಡಿದ್ದು ಅವರು ಯಾರು ಯಾರು? ದಯವಿಟ್ಟು ಲೆಫ್ಟ್ ಆಗ್ಬಿಡ್ರಿ, ಇನ್ನೊಂದ್ 5 ನಿಮಿಷ ಮುಗಿಸೋಣ. ದಯವಿಟ್ಟು ಲೆಫ್ಟ್ ಆಗ್ಬಿಡ್ರಿ. ಮ್ಯಾಗಿಸ್ಟರ್ ಎಷ್ಟು ನಿಮ್ದು ಮಾರ್ಕ್ಸ್? 7 ಮಾರ್ಕ್ಸ್ ಮ್ಯಾಗಿಸ್ಟ್ ತಗೊಂಡಿದ್ರೆ ಎಲ್ಲ ಒಂದ್ ಕ್ಲಾಪ್ ಅವ್ರಿಗೆ. ಚಪ್ಪಲಿ ಏನೋ ಕೊಡೋಣ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಬೇರೆ ಯಾರ ಮಾರ್ಕ್ಸ್ ತಗೊಂಡಿದ್ರಾ? ಎಲ್ಲಪ್ಪ ಬ್ರದರ್ ನ ಕೇಳ್ರಿ ಬ್ರದರ್. ಎಲ್ಲಪ್ಪ ಬ್ರದರ್, ಎಲ್ಲಪ್ಪ ಬ್ರದರ್ ಹೇಳಿ ಬ್ರದರ್. 9 ಕಳಿಸಿದ್ದಾರೆ. ಇದರಿಂದ ಏನ್ ಗೊತ್ತಾಗುತ್ತಂದ್ರೆ, ನಿಮ್ ಬೈಬಲ್ ಎಷ್ಟು ಆಸಕ್ತಿ ನೀವು ಓದಿದ್ರಾ? ನಾನು ಗೊತ್ತಾಗುತ್ತೆ. ಓಕೆ, ಆಪ್ಷನ್ ಕೊಡಿ ಬ್ರದರ್. ನೀವ್ ಎಷ್ಟು ಮಾರ್ಕ್ಸ್ ತಗೊಂಡ್ರಿ? ನಾವು ಇವತ್ತು ತಗೊಂಡ್ರದ್ದು ಹೇಳಿಲ್ಲ, ಹೇಳೋದಿಲ್ಲ. ಯಾಕಂತ ಪಾರ್ಟಿ ಕೇಳ್ತೀನಿ ಅಂತ ಹೇಳೋದಂತೆ. ವೆರಿ ಗುಡ್. ಸೊ ಈಗ ಫೈನಲ್ ಆಗಿ ಎಲ್ರು ಒಳ್ಳೆ ಮಾರ್ಕ್ಸ್ ಮಾಡಿದ್ರೆ ಎಲ್ಲ. ಇಲ್ಲಿ ಇನ್ನೊಂದ್ ವಿಷಯ ಏನಂದ್ರೆ, ಇನ್ನೊಂದ್ ವಿಷಯ ಅಲ್ಲ, ನಿಮ್ಗೆ ಇದೇ ಪ್ರಶ್ನೆನ ನೀವ್ ಯಾರ ನನಗೆ ಕೇಳಿದ್ರು, ನಾನು ನಿಮ್ಮಷ್ಟು ಮಾರ್ಕ್ಸ್ ತಗೊಳ್ತಾ ಇರ್ಲಿಲ್ಲ. ನಿಜವಾಗ್ಲು ಇದೇ ನಿಜ. ನಾನು ತಗೊಳ್ತಾ ಇರ್ಲಿಲ್ಲ ನಿಜವಾಗ್ಲು. ನನಗೆ ಕೆಲವೊಂದು ಪ್ರಶ್ನೆ ನನಗೆ, ನಾನ್ ಹೋದ್ಮೇಲೆ. ಆದ್ರೆ ನಾವು ಬುದ್ಧಿವಂತರು ಅಂತ ಹೇಳ್ತೀವಿ, ನಿಮ್ಮಷ್ಟು ಬುದ್ಧಿವಂತರು ಅಂತ ಹೇಳಲ್ಲ, ಸುಮ್ನೆ ಹೇಳೋದು. ನೆಕ್ಸ್ಟ್ ಟೈಮ್ ಇಂದ ನೀವೇ ನನಗೊಂದು ಪ್ರಶ್ನೆ ಬೇಕಾದ್ರೆ ಕೇಳಿ ನೋಡಿ, ನನಗೆ ಅಷ್ಟೊಂದು ನಾಲೆಜ್ ಇರಲ್ಲ. ನಿಮ್ಮ ಒಂದು ಕ್ವಿಜ್ ಕಾಂಪಿಟೇಷನ್ ಗೋಸ್ಕರ ನನಗೂ ಓದಕ್ಕೊಂದು ಅವಕಾಶ ಸಿಕ್ಕಿ ಕೆಲವೊಂದನ್ನ ಕಲಿತಾ ಇದ್ರು ಅಷ್ಟೇ. ಸೊ ಎಲ್ರಿಗೂ ಒಂದೇ ರೀತಿ ಪ್ರಯೋಜನ ಆಗ್ತಾ ಇದೆ. ಅದೇ ಅದೇ, ಎಲ್ರಿಗೂ ಒಂದೇ ರೀತಿ ಪ್ರಯೋಜನ ಆಗ್ತಾ ಇದೆ. ಪ್ರತಿ ಸರಿ ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿ ಚೆನ್ನಾಗಿ ಕ್ವೆಶ್ಚನ್ ಫಾರ್ಮ್ ಮಾಡ್ಬಿಟ್ಟು. ಸೊ ಇಬ್ರು ಲೆಫ್ಟ್ ಆಗ್ತಿದ್ರಾ, ಎಲ್ರಿಗೂ ಟೈಮ್ ಆಗಿರ್ಬೇಕು. ಸೊ ನಾವು ಆದಷ್ಟು ಬೇಗ ಅದನ್ನ ಮುಗಿಸ್ಬಿಡೋಣ. ಇನ್ವೇ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ, ತುಂಬಾ ತುಂಬಾ ಥ್ಯಾಂಕ್ ಯು. ಸೊ ಹೀಗೆ ಮಾಡ್ರಿ, ಕಂಟಿನ್ಯೂ ಓದಿ. ನೀವು ಟೀಚರ್ ಇದಾರೆ, ಅವರು ಚೆನ್ನಾಗಿ ಕ್ವೆಶ್ಚನ್ಸ್ ಫ್ರೇಮ್ ಮಾಡ್ತಾರೆ. ನೆಕ್ಸ್ಟ್ ವೀಕ್ 21ನೇ ಅಧ್ಯಾಯದಿಂದ 30ರವರೆಗೆ
ವಿಮೋಚನ ಓಕೆನಾ ದಯವಿಟ್ಟು ಓದ್ಕೊಂಡು ಮಾಡಿ ತುಂಬಾ ಪ್ರಯೋಜನ ಆಗ್ತಿದೆ ಸೊ ಅದರಿಂದ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀರಾ ಸೇನಿವೆ ಮತ್ತೆ ಇನ್ನೊಂದು ವಿಷಯ ಎಲ್ಲ ಮಾಡ್ತಾ ನಮ್ಮ ಸಿಸ್ಟರ್ ರೇಷ್ಮ ಸಿಸ್ಟರ್ ಮನೆಯಲ್ಲಿ ಹೋಳಿಗೆ ಮಾಡಿದ್ರಂತ ದಯವಿಟ್ಟು ಹೋಗಿ ಹೋಳಿಗೆ ತಿನ್ಕೊಂಡ್ ಬಂದ್ಬಿಡೋಣ ನಾವೆಲ್ಲರೂ ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಮುಗಿಸ್ಬಿಡೋಣವಾ ಪ್ರಾರ್ಥನೆ ಮಾಡೋಣವಾ ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ ಓಕೆ ಖಂಡಿತ ಬ್ರದರ್ ಎಲ್ಲರ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮೆಲ್ಲರ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯ ದೇವರಿಗೆ ಸ್ತೋತ್ರ ದೇವರೇ ನಿನಗೆ ಸ್ತೋತ್ರ ತಂದೆಯೇ ನಿನಗೆ ಸ್ತೋತ್ರ ಸ್ವಾಮಿ ವಿಶೇಷವಾಗಿ ಈ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ದೇವರೇ ಕಳೆದ ಕ್ಷಣದವರೆಗೂ ನಮ್ಮನ್ನೆಲ್ಲ ನೀವು ನಡೆಸಿದ ರೀತಿಗಾಗಿ ಕೃತಜ್ಞತೆ ಸಲ್ಲಿಸ್ತೇವೆ ಸ್ವಾಮಿ ಹೌದು ದೇವರೇ ನಮಗೆ ಅಗತ್ಯವಾದದ್ದನ್ನ ತಕ್ಕ ಸಮಯದಲ್ಲಿ ಕೊಟ್ಟು ಕಾದು ನಡೆಸುವ ದೇವರು ನೀವು ಆಗಿದ್ದಕ್ಕಾಗಿ ಸ್ತೋತ್ರ ಹೌದು ದೇವರೇ ವಿಶೇಷವಾಗಿ ನಿನ್ನನ್ನು ನಂಬಿ ನಡೆಯುವಂತ ಎಲ್ಲ ನಿನ್ನ ಮಕ್ಕಳಿಗೆ ಸ್ವಾಮಿ ಅದ್ಭುತವಾದಂತ ಒಂದು ಗಟ್ಟಿಯಾದ ಆಹಾರವನ್ನು ನಿನ್ನ ಆತ್ಮಿಕ ರೀತಿಯಲ್ಲಿ ಸ್ವಾಮಿ ಈ ರೀತಿಯಾಗಿ ಅವೆಲ್ಲರೂ ಒಟ್ಟಿಗೆ ಕೂಡಿ ಸೇರಿ ಬಂದು ನಿನ್ನ ವಾಕ್ಯವನ್ನ ಧ್ಯಾನಿಸಿ ಕಲಿವಂದು ನೀವು ಕರೆಸಿರುವಂತೆ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಅಷ್ಟು ಮಾತ್ರವಲ್ಲ ದೇವರೇ ಅನೇಕ ವಿಷಯಗಳನ್ನ ನಾವು ಸ್ವಾಮಿ ಈ ತರದ ಒಂದು ಜೀವಿಗಳ ಮೂಲಕವಾಗಿ ನಾವೆಲ್ಲರೂ ಕೂಡ ಅನೇಕ ವಿಷಯಗಳನ್ನ ತಿಳಿದುಕೊಳ್ಳುವಂತೆಯೂ ಆಗ ನಮ್ಮ ಸಹೋದರ ಸಹೋದರಿಯರು ಎಲ್ಲರೂ ಕೂಡ ಎಷ್ಟೇ ದೂರದಲ್ಲಿ ಇದ್ರೂ ಕೂಡ ಸ್ವಾಮಿ ಅನಿತ್ಯದಿಂದ ಈ ತರದಲ್ಲಿ ಎಲ್ಲರೂ ಒಟ್ಟಿಗೆ ಸಂತೋಷ ಸಮಾಧಾನದಿಂದ ನಿನ್ನ ಒಂದು ಸಾನ್ನಿಧ್ಯದಲ್ಲಿ ಹರಿಸುವಂತೆ ನೀವು ಕರುಣಿಸುವಂತೆ ಕೃಪೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ ಅಷ್ಟು ಮಾತ್ರವಲ್ಲ ದೇವರು ಈ ಕ್ಷಣದಲ್ಲಿ ನಿಮ್ಮ ದಾಸರಾದ ಬ್ರದರ್ ಅವರನ್ನು ಕೂಡ ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ ಸ್ವಾಮಿ ವಿಶೇಷವಾಗಿ ದೇವರೇ ಬರುವಂತಹ ದಿನಗಳಲ್ಲಿ ಅನೇಕ ವಿಷಯಗಳನ್ನು ಅವರಿಗೆ ನೀವು ಅವರಿಗೆ ಅತ್ಯಂತ ಹೆಚ್ಚು ಹೇರಳವಾದಂತಹ ಜ್ಞಾನಗಳನ್ನ ಆತ್ಮಿಕ ಜ್ಞಾನಗಳನ್ನು ಕೊಟ್ಟು ಬಲಪಡಿಸಿ ಅವರನ್ನು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಇಲ್ಲಿ ನೆರೆದಿರುವ ಎಲ್ಲ ನಿನ್ನ ಮಕ್ಕಳನ್ನ ನಿಮ್ಮ ಕರಗಳಿಗೆ ಒಪ್ಪಿಸುವಾಗ ಸ್ವಾಮಿ ಅವರ ಕುಟುಂಬವನ್ನು ಆಶೀರ್ವಿಸಿರಿ ಅವರ ಆರೋಗ್ಯ ಸೌಭಾಗ್ಯವನ್ನು ಎಲ್ಲವನ್ನು ಕೊಟ್ಟು ನಡೆಸಬೇಕಾಗಿ ನಮ್ಮ ರಕ್ಷಕನು ಒಡೆಯನು ಆಗಿರುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೀಡಿ ಬಂದಿದ್ದೇವೆ ನಮ್ಮ ಪರಲೋಕದಲ್ಲಿರುವ ಜೀವಳ ತಂದೆಯೇ ಆಮೆನ್ ಆಮೆನ್ ಥ್ಯಾಂಕ್ ಯು ಬ್ರದರ್ ಎಲ್ಲರಿಗೂ ನಮಸ್ತೆ ಬೈ ಥ್ಯಾಂಕ್ ಯು